ಪರಿಸ್ಥಿತಿ ಅಬ್ಸರ್ವರ್ ಆಗಿ ಪಾರ್ಟಿ ನೇಮಕ ಮಾಡಿದೆ. ರಾಜಣ್ಣ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜವಾಬ್ದಾರಿ ನಿರ್ವಹಿಸ್ತಾರೆ. ಅಡ್ಮಿನಿಸ್ಟ್ರೇಷನ್ನು ಮತ್ತು ಜಿಲ್ಲಾ ಜವಾಬ್ದಾರಿ ಜೊತೆಗೆ ಪಾರ್ಟಿ ಜವಾಬ್ದಾರಿನೂ ಇರುತ್ತೆ ಅವರಿಗೆ. ನಾನು ಟೆಂಪ್ರವರಿ ಅಬ್ಸರ್ವರ್ ಆಗಿ ಇನ್ನು ಉಳಿದಿರ್ತಕ್ಕಂಥ ನಮ್ಮ ಶಾಸಕರು, ಡೆಪ್ಯುಟೇಟ್ ಕ್ಯಾಂಡಿಡೇಟು, ನಮ್ಮ ಪಕ್ಷದ ಅಧ್ಯಕ್ಷರು, ಮುಖಂಡರು ಎಲ್ಲರೂ ಸೇರಿ ಈ ಸಲ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಗೆಲ್ಲಿಸ್ಬೇಕು ಅಂತ ಭಾಳ ರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ಭಾಳ ಗಂಭೀರವಾಗಿ ತಗೊಂಡಿದ್ದಾರೆ. ಒಂದು ಇವತ್ತು ಪಾರ್ಟಿ ಮೀಟಿಂಗ್ ಮಾಡ್ತಾಯಿದ್ದೀವಿ. ಮೀಟಿಂಗ್ ಮಾಡಿ ರಾಜ್ಯದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಯವರ ಗಮನಕ್ಕೆ ಇಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿ ಮತ್ತು ಯಾರ್ಯಾರು ಆಸ್ಪಿರೆಂಟ್ ಇದ್ದಾರೆ ಮತ್ತು ಶಾಸಕರು ಮತ್ತು ಇನ್ನಿತರೆ ಮುಖಂಡರೆಲ್ಲ ಅಭಿಪ್ರಾಯವನ್ನು ಸಲ್ಲಿಸ್ತೀವಿ. ನಾವು ಅಂತಿಮವಾಗಿ ಪಕ್ಷ ತೀರ್ಮಾನ ತಗೊಂಡಂಥ ಅಭ್ಯರ್ಥಿಗೆ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತೀವಿ. ಈ ಸಾರಿ ನಾವು ಪಕ್ಷದ ಗೌರವವನ್ನು ಉಳಿಸ್ತೀವಿ ಅನ್ನೋ ಒಂದು ಅಭಿಪ್ರಾಯ ಇದೆ. ನಾನು ನಿಮ್ಮನ್ನು ಕೇಳಲ್ಲ, ನೀವು ಹೇಳಬೇಕು. ಈಗ ಕಳೆದ ಚುನಾವಣೆ ಫಲಿತಾಂಶ ನೋಡಿದ್ರೆ ನೀವು ಈ ಥರ ಕ್ವಶನ್ ಕೇಳಲ್ಲ ಅನ್ಕೊಂಡಿದ್ದೆ, ಕೇಳಿದ್ದೀರ. ಸೊ ಕಳೆದ ಕಂಪೇರ್ ಇಂದಿನ ಅದನ್ನ ನಾವು ಹೋಲಿಕೆ ಮಾಡಿದಾಗ ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯಲ್ಲಿ ಎಲ್ಲ ಫಲಿತಾಂಶವನ್ನು ನೋಡಿದಾಗ ಬಹುತೇಕ ನಮ್ಮ ಲೀಡರ್ಗಳು, ಕಾರ್ಯಕರ್ತರು ಸ್ಟ್ರಾಂಗಾಗಿ ತೀರ್ಮಾನವನ್ನು ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸ್ವಲ್ಪ ಎಡ್ಜಲ್ಲಿ ಎಲ್ಲ ಹಿಡಿದಿದ್ದಾರೆ, ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಮುಂದೆ ಅದು ಆಗಲ್ಲ, ಈಗ ಪಾರ್ಲಿಮೆಂಟಿಂದ ಮತ್ತೆ ಖಂಡಿತ ಸಕ್ಸಸ್ ಆಗ್ತದೆ. ಅಧ್ಯಕ್ಷರು ಕೇಳಬೇಕು, ನಾನು ಕೇಳ ಅಧ್ಯಕ್ಷರು ಯಾವ ಕಾರಣಕ್ಕೆ ಹೇಳಿದ್ದಾರೆ ಅಥವಾ ಯಾವ ವಿಚಾರದಲ್ಲಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಶಾಸಕರು ಅಥವಾ ಇನ್ನೊಂದು ಅಂದರೆ ಬೇರೆ ಪಾರ್ಟಿಗೆ ಮುಜುಗರ ಆಗೋವಂಥದ್ದು ಅಥವಾ ಏನಾದ್ರು ಇದ್ದರೆ ಮುಖ್ಯಮಂತ್ರಿ ಹತ್ರ ನನ್ನ ಹತ್ರ ಮಾತಾಡಿ ಬೇರೆ ನೇರವಾಗಿ ಮಾತಾಡಬಾರ್ದು ಅಂತ ಹೇಳಿರ್ಬೋದು. ಎಲ್ಲ ಮಾತನಾಡೋ ಅವಶ್ಯಕತೆ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗುತ್ತೆ. ಅದು ಏನು ತಿಳಿದ್ರೆ ಪಕ್ಷ ಹೈಕಮಾಂಡ್ ಇದೆ, ತೀರ್ಮಾನ ಮಾಡ್ತಾರೆ. ಆದರೆ ಇಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿರ್ತಾರೆ. ಸರಿ ಸರ್, ಈಗ ಗೊತ್ತಿಲ್ಲ ನನಗೆ. ಸರಿ ಸರ್, ಈಗ ಇನ್ನು ಸರ್ಕಾರ ಬಂದು ಇವಾಗ ನೀವು 5 ತಿಂಗಳಾಗಿದೆ ತಮ್ಮ ಕಾಂಗ್ರೆಸ್ ಸರ್ಕಾರ, ಈಗ್ಲೇನೆ 3 DCM 4 DCM ಮಾಡಬೇಕು ಅಂತ ಒಂದು ಕಡೆ ಕೂಗಿಡ್ತು. ಇವಾಗ ಬೆಳಗಾವಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಅವರೆಲ್ಲ ಸೇರಿ DCM ಹೋದ್ರು ಕೂಡ ಒಬ್ರು ಕೂಡ ಏನಿದೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ DCM ಯಾರಿಗೂ ಹೇಳಿಲ್ಲ. ಅದು ಒಂದು ಮಠದ ಕಾರ್ಯಕ್ರಮ, ಹಾಗಾಗಿ ಹೋಗಿದ್ದೆ. ನಾನು ಯಾರಿಗೂ ಮಂತ್ರಿಗಳಿಗೂ ಹೇಳಿರಲಿಲ್ಲ, ಶಾಸಕರಿಗೂ ಹೇಳಿರಲಿಲ್ಲ ಅಂತ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಈಗ ಆಕಸ್ಮಿಕವಾಗಿ ನಾನು ಯಾವುದೋ ಒಂದು ಮದುವೆ ಕಾರ್ಯಕ್ರಮಕ್ಕೋ, ಯಾವುದೋ ಸ್ವಂತ ಕಾರ್ಯಕ್ರಮಕ್ಕೋ ಆಸ್ತಿ ಬಂದು ಹೋದರೆ ಮಂತ್ರಿ ಬಂದಾಗ ಯಾರೂ ಇರಲಿಲ್ಲ ಅಂತಂದು ಅರ್ಥ ಇದೆ. ಸೊ ಎಲ್ಲನೂ ನಾವು ರಾಜಕೀಯವಾಗಿಯೇ ನೋಡಬಾರ್ದು. ಸೊ ಏನಾಗಿದೆ, BJPಗೆ ಮತ್ತು ಜನತಾದಳಕ್ಕೆ ಪರಿಸ್ಥಿತಿ ಕೆಟ್ಟಿದೆ, ಅವ್ರು ಏನಾದ್ರೂ ಹುಡುಕ್ತಿರ್ತಾರೆ. ಸೊ ತಾವು ಅದಕ್ಕೆ ಸ್ವಲ್ಪ ಒತ್ತು ಕೊಟ್ಟಾಗ ಹಿಂಗೆ ಆಗುತ್ತೆ. ಆ ಥರದ ಎಲ್ಲ ವಿಚಾರದಲ್ಲೂ ಖಂಡಿತ ಬೆಳಗಾವಿನಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ. ಸಣ್ಣ ಪುಟ್ಟದ ಇದ್ರ ತಾನೇ ಇದು ಅಪರಾಧ ಏನು? JDS BJPನಲ್ಲಿ 3 ವರ್ಷನೂ ಇತ್ತಲ್ಲ, ಯಾರು ಬಿಜಾಪುರದ ಎತ್ತ ಯತ್ನಾಳ.